ಕೊಪ್ಪಳದಲ್ಲಿ ನಟ ಹೋರಾಟಗಾರ ಚೇತನ್ ಅವರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದು, ಕೊಪ್ಪಳ ಜಿಲ್ಲೆಯಲ್ಲಿ ಅಲೆಮಾರಿಗಳಿಗೆ ಮನೆ ಸಿಕ್ಕಿಲ್ಲ, ದೇವದಾಸಿ ಪದ್ಧತಿ ಜೀವಂತವಿದ್ದು ದೇವದಾಸಿ ತಾಯಂದಿರಿಗೆ ನ್ಯಾಯ ಸಿಕ್ಕಿಲ್ಲ, ಅಲೆಮಾರಿ ಸಮುದಾಯಗಳು ಸರ್ಕಾರದ ಕಣ್ಣಿಗೆ ಕಾಣುತ್ತಿಲ್ಲ, ಅವರು ಗುಡಿಸಲು ಹಾಕಿಕೊಂಡಿರೋ ಜಾಗದಲ್ಲಿ ಬೀದಿ ದೀಪ ಕೂಡ ಇಲ್ಲದಂತಾಗಿದ್ದು, ಡಿಜಿಟಲ್ ಇಂಡಿಯಾ ಬುಲೆಟ್ ಟ್ರೈನ್ ಬಗ್ಗೆ ಮಾತನಾಡುವ ಸರ್ಕಾರಗಳು ಇವರ ಕಡೆ ನೋಡಬೇಕಾಗಿದೆ. ಹಗಲು ವೇಷ ಬುಡಗ ಜಂಗಮರ ಸಾಂಸ್ಕೃತಿಕ ಪ್ರಪಂಚಕ್ಕೆ ನಾವು ಬೆಲೆ ಕೊಡಬೇಕಾಗಿದ್ದು, ಅಲೆಮಾರಿಗಳನ್ನು ಅವೈಜ್ಞಾನಿಕವಾಗಿ ವಿಭಾಗ ಮಾಡಿದ್ದಾರೆ. ಈ ಎಲ್ಲ ಸಮಸ್ಯೆ ಪರಿಹಾರಕ್ಕೆ ಕುಷ್ಟಗಿ ಶಾಸಕರು ಜಿಲ್ಲಾಡಳಿತಕ್ಕೆ ಮಾತಾಡಿದ್ದೇವೆ. ಇವರ ಪರ ಹೋರಾಟ ಮಾಡುವುದು ನನ್ನ ಕೊಪ್ಪಳ ಭೇಟಿಯ ಉದ್ದೇಶವಾಗಿದ್ದು, ಕೊಪ್ಪಳ ಜಿಲ್ಲೆಯ ವಿವಿಧ ಕಡೆ ಅಲೆಮಾರಿ ಸಮುದಾಯ ಬದುಕುತ್ತಿವೆ. ಕೊಪ್ಪಳ ಜಿಲ್ಲೆಯಲ್ಲಿ ದೇವದಾಸಿ ಪದ್ಧತಿ ಜೀವಂತ ಇರುವುದು ಬೇಸರದ ಸಂಗತಿಯಾಗಿದ್ದು, ಕೊಪ್ಪಳ ಜಿಲ್ಲೆಯಲ್ಲಿ ಇತ್ತೀಚೆಗೆ ದೇವದಾಸಿಗೆ ಬಿಡಲಾಗಿದೆ, ಇದು ಸರಿಯಲ್ಲ. 2018 ದೇವದಾಸಿ ಪುನರ್ವಸತಿ ಕಾಯ್ದೆ ಜಾರಿಯಾಗಬೇಕಿದೆ. ದೇವದಾಸಿಯ ಮಕ್ಕಳಿಗೆ ಸೌಲಭ್ಯ ಕೊಡಬೇಕಾಗಿದೆ. ದೇವದಾಸಿಯರ ಅಭಿವೃದ್ಧಿಗೆ ಪ್ರತ್ಯೇಕ ನಿರ್ದೇಶನಾಲಯ ರಚಿಸಬೇಕು. ಈ ಬಗ್ಗೆ ಕೋಟಾ ಶ್ರೀನಿವಾಸ ಪೂಜಾರ್ ಹಾಲಪ್ಪ ಆಚಾರ್ಗೆ ಮಾತನಾಡಿದ್ದೇನೆ. ಅಲೆಮಾರಿ ದೇವದಾಸಿ ಮುಕ್ತ ಕರ್ನಾಟಕಕ್ಕೆ ಹೋರಾಟ ಮಾಡುತ್ತೇವೆ. ಇದೇ ವೇಳೆ ಈ ಭಾಗಕ್ಕೆ ಹೆಚ್ಚು ಬರುವ ಪ್ರಯತ್ನ ಮಾಡುತ್ತೇವೆ. ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮಾನ ತಪ್ಪು ಮಾಡಿದ್ದಾರೆ, ಆದರೆ ಎರಡೂ ಪಕ್ಷಗಳು ಮೀಸಲಾತಿ ಸಮಾನವಾಗಿ ಹಂಚಿಕೆ ಮಾಡಬೇಕು ಎಂದು ನಟ ಚೇತನ್ ಅವರು ಒತ್ತಾಯಿಸಿದ್ದಾರೆ. ಎರಡು ವಿಚಾರಗಳು, ಒಂದು ಅಲೆಮಾರಿಗಳು ಅವರ ಸಮಸ್ಯೆಗಳು, ಮತ್ತೆ ಅವರು ಗುಡಿಸಲು ವಾಸ ಮಾಡ್ತಿರೋದು, ಮತ್ತೆ ಹೇಗೆ ನಮ್ಮ ಮನೆಗಳು ಅಗತ್ಯ ಇದೆ, ಸೂರು ಅಗತ್ಯ ಇದೆ, ಮತ್ತೆ ಎರಡನೇದು ದೇವದಾಸಿ ತಾಯಿಯರ ಸಮಸ್ಯೆ, ಮತ್ತೆ ಅದು ಎಷ್ಟು ಮಟ್ಟಿಗೆ ಇವತ್ತಿಗೂ ಸಹ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಜೀವಂತವಾಗಿದೆ ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ಅಲೆಮಾರಿ ವಿಚಾರದ ಸಂಬಂಧಪಟ್ಟಂಗೆ ನಾವಾಗಲೇ ಅಲೆಮಾರಿ ದೇವದಾಸಿ ವಿಚಾರದಲ್ಲಿ ಇವಾಗಾಗಲೇ ಒಂದು 6-7 ವರ್ಷಗಳಿಂದ ನಾವು ಎಲ್ಲ ಅನೇಕ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕ ಎಲ್ಲ ಕಡೆ ಹೋಗಿ ನಾವು ಈ ಅಲೆಮಾರಿಗಳ ಪರವಾಗಿ ಸಂಘಟನೆ ಮಾಡ್ತಾ ಇದ್ದೀವಿ, ದೇವದಾಸಿ ತಾಯಿಯನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಅಲೆಮಾರಿ ವಿಚಾರ ಅಂದರೆ ನಾವು ನಿನ್ನೆ ಕುಷ್ಟಗಿಯಲ್ಲಿ ಕೃಷ್ಣಗಿರಿ ಕಾಲನಿ ಮತ್ತು ಶರೀಫ್ ನಗರ ಅಂತ ಎರಡು ಕಡೆ ಹೋಗಿದ್ವಿ. ಈ ಎರಡು ಕಡೆಯಲ್ಲಿ ಇವತ್ತಿಗೂ ಬುಡದ ಜಂಗಮ, ಸುಡುಗಾಡ್ ಸಿಂಗ್, ಚೆನ್ನದಾಸ, ಆವಾಡಿಗಳು ಇವೆಲ್ಲ ಸಹ ಗುಡಿಸಲು ವಾಸ ಮಾಡ್ತಾ ಇದ್ದಾರೆ. ನಮಗೆ ಕೊಪ್ಪಳ ಸಿಟಿನಲ್ಲೂ ಕೂಡ 100 ಜನ ಅವರ ಕುಟುಂಬಗಳು ಒಂದು ರೀತಿ ಗುಡಿಸಲು ವಾಸ ಮಾಡ್ತಿದೆ ಅಂತ ಕೇಳಬಂತು. ನಮಗೆ ಈ ಅಲೆಮಾರಿ ಸಮುದಾಯಗಳು ಯಾರು, ಅವರ ಒಂದು ರೀತಿಯ ಸಾಂಸ್ಕೃತಿಕ ಪ್ರಪಂಚ ಎಷ್ಟು ಶ್ರೀಮಂತವಾಗಿದೆ, ಭಾಷೆಯ ಕಲಾತ್ಮಕ ಪ್ರಪಂಚ, ಆದರೂ ಕೂಡ ಅವರ ಬದುಕು ಬಹಳ ಬಡತನದಲ್ಲಿದೆ, ಬಹಳ ಅತಿ ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ. ಈ ಕೃಷ್ಣಗಿರಿ ಕಾಲೋನಿಯಲ್ಲಿ ಅವರ ಒಂದು ಹಾವು ಕಚ್ಚಿದ್ದಕ್ಕೆ ಒಂದು ಲೈಟ್ ಬಲ್ಬ್ ಹಾಕಿದ್ದಾರೆ ಒಂದು ಕೆಲವು ತಿಂಗಳಿಂದ, ಅಲ್ಲಿವರೆಗೂ ಲೈಟ್ ಬಲ್ಬು ಇಲ್ಲ. ಮತ್ತೆ ಈ ಸಮುದಾಯಗಳು ಅನ್ಟಚಬಲ್ ಆಗಿದ್ದೇ ಕೂಡ ಅನ್ಸಿಯಬಲ್ ಅನ್ನೋವಬಲ್ ಈ ಸರ್ಕಾರಗಳಿಗೆ ಕಿವಿನು ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಈ ಅಲೆಮಾರಿ ಸಂಬಂಧ ವಿಚಾರ ಸಂಬಂಧಪಟ್ಟಿದೆ. ಸೊ ಈ ಅಲೆಮಾರಿ ಸಮುದಾಯಗಳಿಗೆ ನಾವು ಒಂದು ಬಹಳ ಮುಖ್ಯವಾಗಿ ಕರ್ನಾಟಕದಾದ್ಯಂತ ಈಗಾಗಲೇ ಯಾದಗಿರಿನಲ್ಲಿ 100 ಮನೆಗಳು ಕಳಿಸೋಕ್ಕೆ ಒಂದು ಅವಕಾಶ ಆಗಿದೆ, ಮತ್ತೆ ಹಾಗೇನೆ ನಮಗೆ ಕೂರ್ನಲ್ಲಿ ಬೇರೆ ಬೇರೆ ಕಡೆ ಕಲಬುರಗಿನಲ್ಲಿ ನಾವು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಪ್ರತಿನಿಧಿಗಳು DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, MLA ಆಗಿರ್ಬೋದು, ಅವರೆಲ್ಲ ಸ್ಪಂದಿಸಿದ್ರೆ ನಮಗೆ ಮತ್ತೆ ನಮ್ಮ ಅಲೆಮಾರಿ ಸಮುದಾಯಗಳು ಕೂಡ ನಾವೊಂದು ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಪ್ರಜ್ಞೆ ಹೇಳಿ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಕೊಲೆ ಕೋಪು ನಮ್ಮ ಸಮಾನತೆಯ ಸಿದ್ಧಾಂತಗಳು ಹೇಳಿ ಅವರಿಗೆ ಎಕ್ಸ್ಪೋಸ್ ಮಾಡಿದಾಗ, ಯಾಕಂದ್ರೆ ಅವರಲ್ಲಿ ಬಹಳ ಒಂದು ನಮ್ಮ ವಚನ ಚಳು. ನಾನು ಸಿನಿಮಾ ನನ್ನ ಕರ್ನಾಟಕಕ್ಕೆ 17 ಬಂದಾಗ, 17 ಹಿಂದೆ ಬಂದಾಗ ನಾನು ಸಿನಿಮಾಗೆ ಸೇರಕ್ಕೆ ಏನು ಬಂದಿರಲಿಲ್ಲ. ನಾನು ಬಂದಿದ್ದು ಸಮಾಜಕ್ಕೆ ಸೇವೆ ಮಾಡಬೇಕು, ಕರ್ನಾಟಕದಲ್ಲಿ ಕನ್ನಡದ ಮುಖಾಂತರ ಕರ್ನಾಟಕದ ಜನತೆಗೆ ಸರಿಸಮಾನದ ಸಮಾಜ, ನನಗೆ ಸಿಕ್ಕಿರೋ ಅವಕಾಶಗಳು ಬೇರೆಯವರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಸೇವೆ ಮಾಡಕ್ ಬಂದೆ. ರಂಗಭೂಮಿ ಮುಖಾಂತರ ನಾನು ಸೇವೆ ಮಾಡ್ತಾ ಇದ್ದೆ. ಸೇವೆ ಇವತ್ತಿಗೂ ಅವತ್ತು ಬೀದಿ ನಾಟಕಗಳು, ಬೈ ನಾಟಕಗಳು ಬೇರೆ ಬೇರೆ ಸ್ಥಳ, ಹಳ್ಳಿ ಹಳ್ಳಿಗಳಿಗೆ, ಚಾಮರಾಜನಗರ, ಧಾರವಾಡ, ಕರಾವಳಿ ಎಲ್ಲ ಕಡೆ ನಾನು ಕೆಲಸ ಮಾಡ್ತಾ ಇದ್ದೆ. ವಿಚಾರಕ್ಕೋಸ್ಕರ ಸಿನಿಮಾ ಅವಕಾಶ ಸಿಕ್ತು, ಒಳ್ಳೆ ಸಿನಿಮಾನು ಮಾಡಕ್ ಅವಕಾಶ ಸಿಕ್ತು, ಒಂದು ಸುಮಾರು ಸಿನಿಮಾನು ಮಾಡಿದ್ದೀನಿ. ಆದ್ರೆ ಮುಖ್ಯವಾಗಿ ನಮಗೆ ಇವತ್ತು ಸಿನಿಮಾ ನನಗೆ ಒಂದು ಅದೊಂದು ಪ್ಲಾಟ್ಫಾರ್ಮ್ ಕೊಟ್ಟು ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಆದ್ರೆ ಸಿನಿಮಾ ಸ್ಟಾರ್ ಆಗಿ ನನಗೆ ಆಸೆ ಇಲ್ಲ, ಸಿನಿಮಾ ಸ್ಟಾರ್ಗಳಿಂದ ನಮ್ಮ ಪರಿಹಾರನೂ ಇಲ್ಲ. ಸಿನಿಮಾ ಸ್ಟಾರ್ಗಳಿಂದ ನಮಗೆ ಸಮಾಜದಲ್ಲಿ ಪ್ರಾಬ್ಲಮ್, ಯಾಕಂದ್ರೆ ಅವ್ರಿಗೆ ಸರಿ ಸಮಾನದ ಸಮಾಜದಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಯಾಕಷ್ಟೊಂದು ಬಿಲ್ಡಪ್ ಅಂತ ಪ್ರಶ್ನೆ ಬರುತ್ತೆ.
ಅವ್ರದೇ ಕೊಡುಗೆ ಅಂತ ಬರುತ್ತೆ. ಸೊ ಸಿನಿಮಾ ಅನ್ನೋದು ಒಂದು ವ್ಯಾಪಾರ ರಂಗ, ಅದರಲ್ಲಿ ಏನಾದ್ರು ಅದು ಸಮಾಜ ಮುಖ್ಯ ಕೇಳಬೇಕು. ಯಾಕಂದ್ರೆ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡಬೇಕು. ಆಮೇಲೆ ನಾನು ಜಾಸ್ತಿ ಪಡೆದಿದ್ದೀನಿ ಸಿನಿಮಾಗೆ ಸೇರಿಕ್ಕಿಂತ ಮುಂಚೆಯಿಂದನೂ ಸಹ ನಾನು ಜಾಸ್ತಿ ಪಡೆದಿದ್ದೀನಿ ಬೈಪ್, ನಾನು ಜಾಸ್ತಿ ವಾಪಸ್ ಕೊಡಬೇಕು. ಸಿನಿಮಾದಲ್ಲಿ ಎಷ್ಟು ಅವಕಾಶಗಳು ಸಿಕ್ಕಿದೆ ನಿಜ ಹೇಳಬೇಕು ಅಂದ್ರೆ, ಯಾರಾದ್ರೂ ಜಾಸ್ತಿ ಸಿನಿಮಾ ಬಿಟ್ಟಿದ್ದಾರೆ ರಿಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬೇರೆ ಕಡೆ ನನಗಿಂತ ಜಾಸ್ತಿ 300-400 ಸಿನಿಮಾಗಳು ಬಿಟ್ಟಿರೋದು ಯಾರು ನನ್ನಷ್ಟೇ ಜಾಸ್ತಿ ಬಿಟ್ಟಿಲ್ಲ. ನಾನು ಮಾಡಿರೋದೇ 12 ಇರ್ಬೋದು, ಆದ್ರೆ ಬಿಟ್ಟಿರೋದು 100. ಸೊ ಆದ್ರೆ ನಾನು ದುಡ್ಡುಗೋಸ್ಕರ ಕೆಲಸ ಮಾಡೋದು, ನಾನು ಸಂದೇಶ ಇದ್ರೆ ಒಳ್ಳೆ ಕತೆ ಇದ್ರೆ ಒಳ್ಳೆ ತಂಡ ಇದ್ರೆ ಮಾಡ್ತೀನಿ. ಇವತ್ತಿಗೂ ನನಗೆ 2 ಸಿನಿಮಾ ರೆಡಿ ಆಗಿದೆ ಕನ್ನಡ ತೆಲುಗುನಲ್ಲಿ, ಅದು ಇನ್ನೊಂದು 3 ಬಿಡುಗಡೆ ಆಗುತ್ತೆ. ಮತ್ತೆ ಅದ್ರ ಜೊತೆ ನಮಗೆ ಹೊಸ ಸಿನಿಮಾಗಳು ಇವಾಗ ನೆಕ್ಸ್ಟ್ ಮಂತ್ ಇಂದನೂ ಶೂಟಿಂಗ್ ಶುರು ಆಗ್ತಾ ಇದೆ. ಸಿನಿಮಾನು ಮಾಡ್ತಾ ಇದ್ದೀನಿ, ಸಿನಿಮಾ ಮಾಡೋದು ಅಷ್ಟೇ ಮಾಡೋದಲ್ಲ, ಬಟ್ ಸಿನಿಮಾನೇ ಮಾಡ್ಕೊಂಡು ನಾನು ದುಡ್ಡು ಮಾಡ್ಕೊಂಡು ನಾನು ಬೆಳಿಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಸಮಾಜಕ್ಕೆ ಒಂದು ರೀತಿ ಒಳ್ಳೆ ಕೆಲಸ ಮಾಡಿ ಸಮಾಜದಲ್ಲಿ ನಮ್ಮ ಅಲೆಮಾರಿಗಳು ಅವರ ಮಕ್ಕಳು. ಬ್ಯೂರೋ ರಿಪೋರ್ಟ್, ಶರಣಕುಮಾರ್, ಅಮರಗಟ್ಟಿ, ಭಾರತ ವೈಭವ ನ್ಯೂಸ್, ಕೊಪ್ಪಳ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.